ರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಕೂಡ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಈ ಹೊಸ ದಿನ ದೇವರ ಕರುಣೆಯ ದಿನ ಅನುಗ್ರಹದ ದಿನ ಆಶೀರ್ವಾದ ದಿನ ದೇವರ ವರಮಳೆಯನ್ನ ಸುರಿಸಲ್ಪಡುವ ದಿನ ಈ ದಿನವನ್ನ ಕರುಣಿಸಿದ ದೇವರಿಗೆ ಸ್ತುತಿ ವಂದನೆ ಹೇಳುತ್ತಾ ಈ ದಿನದ ಆಶೀರ್ವಾದವನ್ನ ಇಂದಿನ ಸಂದೇಶವನ್ನು ಆಲಿಸುವುದರ ಮೂಲಕ ನಾವು ಪಡೆಯುವರಾಗೋಣ ಇಂದಿನ ಸಂದೇಶ ಲೂಕನು ಬರೆದ ಶುಭ ಸಂದೇಶದಿಂದ ಅಧ್ಯಾಯ ಹನ್ನೊಂದು ವಚನ ಇಪ್ಪತ್ತ ಎಂಟು ಅದಕ್ಕೆ ಏಸು ಅದಕ್ಕಿಂತಲೂ ದೇವರ ವಾಕ್ಯವನ್ನು ಕೇಳಿ ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ದೇವರ ವಾಕ್ಯ ಬರೀ ಕೇಳಿದ್ರೆ ಸಾಲ್ದು ಅದನ್ನು ಅನುಸರಿಸುವವನು ಹೆಚ್ಚು ಭಾಗ್ಯವಂತನು ಈಗ ದೇವರ ವಾಕ್ಯವನ್ನು ಆಲಿಸ್ತಾ ಇದ್ದೀರಿ ಎಲ್ಲರೂ ಯಾರ್ಯಾರು ಈ ಸಂದೇಶವನ್ನು ಆಲಿಸ್ತಿದ್ದಾರೆ ಅವರು ಆಲಿಸ್ತಿದ್ದಾರೆ ಆ ಆಲಿಸಿದಂಥ ವಾಕ್ಯವನ್ನು ಅನುಸರಿಸುವುದಾದಲ್ಲಿ ನಾವು ಹೆಚ್ಚು ಭಾಗ್ಯವಂತರು ಸ್ವಲ್ಪ ಭಾಗ್ಯವಂತರಲ್ಲ ಬಹಳಷ್ಟು ಭಾಗ್ಯವಂತರು ದೇವರ ಅನುಗ್ರಹಕ್ಕೆ ಪಾತ್ರರು ಈ ದೇವರ ವಾಕ್ಯ ಜೀವ ನೀಡುವ ವಾಕ್ಯ ಸ್ವಸ್ಥತೆ ನೀಡುವ ವಾಕ್ಯ ಅಮರತ್ವವನ್ನು ನೀಡುವ ವಾಕ್ಯ ದೇವರ ವಾಕ್ಯವನ್ನು ಪಾಲಿಸುವ ಎಲ್ಲರೂ ಕೂಡ ಅಮರತ್ವದ ಭಾಗ್ಯವನ್ನು ಪಡೀತಾರೆ ಜ್ಞಾನೋಕ್ತಿ ಎಂಟು ಮೂವತ್ತೆರಡರಲ್ಲಿ ನಾವು ಓದ್ತೀವಿ ಆದ್ದರಿಂದ ಮಕ್ಕಳೇ ಕಿವಿಗೊಡಿ ನನಗೀಗ ನನ್ನ ಮಾರ್ಗಗಳನ್ನು ಅನುಸರಿಸುವವರು ಧನ್ಯರೆಂಬುದು ನಿಜ ದೇವರ ಮಾರ್ಗಗಳನ್ನು ಅನುಸರಿಸುವವರು ನಿಜವಾಗಿಯೂ ಧನ್ಯರು ಪ್ರಕಟಣೆ ಒಂದು ಮೂರು ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು ಓದಿದನ್ನು ಕೇಳಿಸಿಕೊಳ್ಳುವವರು ಧನ್ಯರು ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು ಏಕೆಂದರೆ ಕಾಲ ಸನ್ನಿಹಿತವಾಯಿತು ದೇವರ ವಾಕ್ಯವನ್ನು ಆಲಿಸುವವರು ಹೆಚ್ಚು ಭಾಗ್ಯವಂತರು ಸಮಯ ಇಲ್ಲ ದೇವರ ವಾಕ್ಯವನ್ನು ಆಲಿಸಿ ಅದರಂತೆ ಪಾಲಿಸಿ ಎಂಬ ನೇರ ಸಂದೇಶ ಈ ದೇವರ ವಾಕ್ಯ ನಮಗೆ ವಿಶೇಷ ಆಶೀರ್ವಾದವನ್ನು ನೀಡುವಂತಹ ವಾಕ್ಯ ಹಿಬ್ರಿಯರಿಗೆ ಬರೆದ ಪತ್ರಿಕೆ ನಾಲ್ಕು ಹನ್ನೆರಡರಲ್ಲಿ ನಾವು ಓದ್ತೀವಿ ದೇವರ ವಾಕ್ಯ ಜೀವಂತವಾದುದು ಕ್ರಿಯಾತ್ಮಕವಾದುದು ಎಂತಹ ಇಬ್ಬಾಯಿಯ ಕತ್ತಿಗಿಂತಲೂ ಹರಿತವಾದುದು ಪ್ರಾಣ ಮತ್ತು ಆತ್ಮಗಳ ಕೀಲು ಮತ್ತು ಮಜ್ಜಗಳ ಭೇದವನ್ನು ಛೇದಿಸುವಂಥದ್ದು ಹೃದಯದ ಆಶೆ ಆಲೋಚನೆಗಳನ್ನು ವಿವೇಚಿಸುವಂತಹದ್ದು ದೇವರ ವಾಕ್ಯ ಅಮರವಾದಂಥ ವಾಕ್ಯ ಶ್ರೇಷ್ಠ ವಾಕ್ಯ ಜೀವಂತವಾದ ವಾಕ್ಯ ಹರಿತವಾದಂಥ ವಾಕ್ಯ ವಾಕ್ಯವನ್ನು ಆಲಿಸುವವನು ಆಲಿಸಿ ಧ್ಯಾನಿಸುವವನು ಧ್ಯಾನಿಸಿ ಪಾಲಿಸುವವನು ನಿಜವಾಗಿಯೂ ಭಾಗ್ಯವಂತನು ಈ ದೇವರ ವಾಕ್ಯ ಸ್ವಸ್ಥತೆಯನ್ನು ನೀಡುವ ವಾಕ್ಯವು ಕೂಡ ಆಗಿದೆ ಎಂದು ನಾವು ಪವಿತ್ರ ಗ್ರಂಥದಲ್ಲಿ ಓದ್ತೀವಿ ಸುಜ್ಞಾನ ಗ್ರಂಥ ಹದಿನಾರನೇ ಅಧ್ಯಾಯ ಹನ್ನೆರಡನೇ ವಾಕ್ಯ ಅವರು ಗುಣ ಹೊಂದಿದ್ದು ಯಾವುದೋ ಗಿಡ ಮೂಲಿಕೆಯಿಂದಲ್ಲ ಮೆತ್ತಗೆ ಮಾಡುವಂತಹ ಮುಲಾಮಿನಿಂದಲೂ ಅಲ್ಲ ಅದಾಯಿತು ಹೇ ಸರ್ವೇಶ್ವರ ಎಲ್ಲವನ್ನು ಸ್ವಸ್ಥಪಡಿಸುವ ಆ ನಿಮ್ಮ ವಾಕ್ಯದಿಂದ ದೇವರ ವಾಕ್ಯವನ್ನು ಆಲಿಸಿ ಅದನ್ನು ಪಾಲಿಸುವವನಿಗೆ ಎಲ್ಲವೂ ಕೂಡ ಸುಭಿಕ್ಷೆಯಾಗಿ ಸಿಗ್ಲಿಕ್ಕಿದೆ ಎಲ್ಲವೂ ಕೂಡ ಅಳೆದು ಅವನ ಮಡಿಲಿಗೆ ಹಾಕಲಾಗುತ್ತೆ ದೇವರ ವಾಕ್ಯವನ್ನು ಆಲಿಸುವವನು ಅದನ್ನು ಪಾಲಿಸುವವನು ಹೆಚ್ಚು ಭಾಗ್ಯವಂತನೆಂದು ಪ್ರಭುವೇ ಈ ಮುಂಜಾನೆಯ ವೇಳೆಯಲ್ಲಿ ತಿಳಿಸುವಾಗ ಆ ದೇವರ ವಾಕ್ಯಕ್ಕೆ ಮನ್ನಣೆ ದೇವರ ವಾಕ್ಯದ ಮೂಲಕ ಜೀವ ಆ ಜೀವ ನಿತ್ಯ ಜೀವವಾಗಿ ಮಾರ್ಪಾಡಾಗಲಿ ಎಂದು ಆ ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತಾ ಅವರ ಆಶೀರ್ವಾದವನ್ನು ಕೋರೋಣ ತಂದೆಯಾದ ದೇವರ ಈಗೋಯ್ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ಈ ವಾಕ್ಯಗಳನ್ನು ಆಲಿಸುವ ಇವರು ಅದನ್ನು ಪಾಲಿಸುವಂತೆ ಹೆಚ್ಚು ಭಾಗ್ಯವಂತರೆನಿಸಿಕೊಳ್ಳುವ ವರದಾನವನ್ನು ಇವರಿಗೆ ಕರುಣಿಸಿರಿ ದೇವರ ವಾಕ್ಯವನ್ನು ಓದುವವನು ಪಠಿಸುವವನು ಅದನ್ನು ಇತರರಿಗೆ ಬೋಧಿಸುವವನು ಅದನ್ನು ಪಾಲಿಸುವವನು ಎಲ್ಲರೂ ಕೂಡ ಸಂರಕ್ಷಣೆಯನ್ನು ಪಡೆದು ನಿಮ್ಮ ಅನುಗ್ರಹ ಆಶೀರ್ವಾದಗಳಿಗೆ ಪಾತ್ರರಾಗುವಂತಾಗಲಿ ಇವರನ್ನು ಎಲ್ಲ ಅಪಾಯ ಕೇಡುಗಳಿಂದ ಕಾಪಾಡಿ ಕಾದು ಸಂರಕ್ಷಿಸಿರಿ ಇವರಿಗೆ ಬೇಕಾದಂಥ ಸ್ವಸ್ಥತೆ ಮಾನಸಿಕ ನೆಮ್ಮದಿ ಶಾಂತಿ ಸಮಾಧಾನ ಸಾಕ್ಷಾತ್ಕಾರ ಸಾತ್ವಿಕ ಬಾಳ್ವೆಯನ್ನು ಇವರಿಗೆ ಕರುಣಿಸಿರಿ ಈಗೋ ಇವರನ್ನು ವಿಶೇಷವಾಗಿ ಹರಸೆ ಆಶೀರ್ವದಿಸಿರಿ ಸರ್ವಶಕ್ತ ದೇವರಾದ ಪಿತಾ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನ್